विघ्नराजा, ओम नमो नमो विघ्नराजा, नमो विघ्नराजा, ओम नमो नमो विघ्नराजा। सुरमुनि वंदित देव पर भक्त जनावन काव, शिव शंभ पुत्रनी देवा। सुरमुनि वंदित देव पर जन्त जनावन काव, शिव शंभ पुत्रनी कावा। अमरवंदितम नमो नमो विघ्नराजा, ओम नमो नमो विघ्नराजा, नमो नमो विघ्नराजा, ओम नमो नमो विघ्नराजा, ओम नमो नमो विघ्नराजा। कृष्ण माधवा मुरारी दर्शनवानी नीडया देवा, दर्शनवानी नीडया, दर्शनवानी नीडया देवा, दर्शनवानी नीडया। पांडवरैवरा प्राणवु नीनु परमात्मा, पांडवरैवरा प्राणवु नीनु परम दयाकरा कोडुयन गभयवा। परम दयाकरा कोडुयन गभयवा, जीववु नीनेंदु नंबियेनय्या। जीववु नीनेंदु नंबियेनय्या, करुणालु कृपे तोरि कने करिसो हरिये। करुणालु कृपे तोरि कने करिसो हरिये। दर्शनवानी नीडया देवा, दर्शनवानी नीडया। परमात्मा, पांडवराद नावु 12 वर्ष वनवासवन्नु 1 वर्ष अज्ञातवासवन्नु मुगिसिकोंडु हस्तिनावतिगे हिंदिरुगिदु। नमगे बरबेकाद अर्ध राज्यवन्नु केळलु ಆ ದುರ್ಯೋಧನು ಕೊಡಲು ಒಪ್ಪಲಿಲ್ಲ। ಯುದ್ಧವೇನು ಅನಿವಾರ್ಯವಾಗಿದೆ, ಅಣ್ಣನ ಆಜ್ಞೆಯಂತೆ ಈಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆದು ಸಹಾಯವನ್ನು ಕೇಳುವೆನು। ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರ ಆಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವಾ। ಆನಂದದಿ ನಾವು ಕಳೆದೆವು ದೇವಾ, ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ
ಧರ್ಮದಿ ರಾಜ್ಯವ ದೊರಕಿಸೋ ದೇವಾ, ಧರ್ಮದಿ ರಾಜ್ಯವ ದೊರಕಿಸೋ ದೇವಾ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ದರ್ಶನವ ನೀ ನೀಡೆಯ ದೇವಾ, ದರ್ಶನವ ನೀ ನೀಡೆಯ ಕೃಷ್ಣ ಶ್ರೀಹರಿ ಆಹೋ ಹೋಗಿವೆ ದ್ವಾರಕಾಪುರಕ್ಕೆ ಶ್ರೀ ಕೃಷ್ಣ ಬಲರಾಮನಲ್ಲಿ ಸರಿ ಹೋಗಿವೆ ದ್ವಾರಕಾಪುರಕ್ಕೆ ಸರಿ ಹೋಗಿವೆ ದ್ವಾರಕಾಪುರಕ್ಕೆ ಶ್ರೀ ಕೃಷ್ಣ ಬಲರಾಮನಲ್ಲಿ ಸರಿ ಹೋಗಿವೆ ದ್ವಾರಕಾಪುರಕ್ಕೆ ಚಲತಿ ದುರುಳರ ಒಲಮೆಯಿಂದ ಕೆರಕನಿ ಚಾಯಿರುವ ಪಾಂಡವ ಚಲತಿ ದುರುಳರ ಒಲಮೆಯಿಂದ ಕೆರಕನಿ ಚಾಯಿರುವ ಪಾಂಡವ ಚಿರವ ಕಳೆದೋ ಮೆರವ ಕಡೆ ಚಿರವ ಕಳೆದೋ ಮೆರವ ಕಡೆ ಸರಿ ಹೋಗುವ ದ್ವಾರಕಾಪುರಕ್ಕೆ ಶ್ರೀ ಕೃಷ್ಣ ಬಲರಾಮನಲ್ಲಿ ಸರಿ ಹೋಗುವೆ ದ್ವಾರಕಾಪುರಕ್ಕೆ. ಅರ್ಜುನನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನು, ನಾನು ಅವನಿಗಿಂತ ಮೊದಲೇ ಹೋಗಿ ಶ್ರೀಕೃಷ್ಣನ ಬಲರಾಮರನ್ನು ಸಹಾಯವನ್ನು ಪಡೆಯುವನು. ಅರಮ ಭೀಮನು ಮದವ ಮುರಿದು ಏಡಿ ಪಾರ್ಥನ ಶಿರವ ನಡೆದು ಹರಮ ಭೀಮನ ಮದವ ಮುರಿದು ಏರಿ ಪಾರ್ಥನ ಶಿರುವ ಕಡೆ ಕಪಟ ಕೃಷ್ಣನ ತಂತ್ರ ಒರೆಯಲು ಕಪಟ ಕೃಷ್ಣನ ತಂತ್ರ ಒರೆ ಸರಿ ಹೋಗುವೆ ದ್ವಾರಕಾಪುರಕ್ಕೆ ಶ್ರೀ ಕೃಷ್ಣ ಬಲರಾಮನಲ್ಲಿ ಸರಿ ಹೋಗುವೆ ದ್ವಾರಕಾಪುರಕ್ಕೆ ಸರಿ ಹೋಗುವೆ ದ್ವಾರಕಾಪುರಕ್ಕೆ. ಏನಿದು ಮುರುಳಿಯ ಗಾನ, ಏನಿದು ಮುರುಳಿಯ ಗಾನ, ಹೃದಯವ ತಣಿ ಪಾ ಅಮೃತ ಪಾನ, ಹೃದಯವ ತಣಿ ಪಾ ಅಮೃತ ಪಾನ, ಹಾ
ಹೃದಯವ ಕಣಿಪಾ ಅಮೃತ ಪಾನ ಏನಿದು ಮುರುಳಿಯ ಗಾನ
ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಬಂದರು. ವಿರಾಟನ ಪುತ್ರಿಯಾದ ಉತ್ತರಡೆಯನ ಅಭಿಮನ್ಯುವಿನ ವಿವಾಹವು ಸಾಂಗವಾಗಿ ನೆರವೇರಿತು. ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರಹಿತರಾದ ಧೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳಿಸಿದರು. ರುಕ್ಮಿಣಿ, ಸ್ವಾಮಿ, ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನೋ ಒದಗಿ ಬಂದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಿಕಾಂಗನಿಯರ ಕಟಾಕ್ಷ ಚಿಂದಿಕೆ ಎನ್ನುತ್ತ ಇದು ದ್ವಾರಕೆ ಸುಂಶೀದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲಗನಸನ್ನು ಕಾಣಲು ನಿಮಗಿನ್ನು ಸಾಧ್ಯವಿಲ್ಲವೇ ಪ್ರಿಯ? ರುಕ್ಮಿಣಿ, ಸ್ವಾಮಿ, ಲೋಕ ಸೇವೆಯ ಅರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖ ಭಂಗಿ ಏಕೆ? ಯುದ್ಧ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವ ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿದ ನಿಮ್ಮ ಈ ಚಕ್ರದ ರಕ್ತಶಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು ಇದರ ತೀಕ್ಷ್ಣಧಾರಿಯ ಆಹುತಿಯಾಗಲು? ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಒದಗಿದಂತೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯಾದ ನಾನು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ. ಈ ಶೈನಾಗ ಅರ್ಧಹೊಸ್ತೆಯನ್ನು ದಾಟದಿರಲು ಈಗೊಂದು ಅನುಕೂಲವಾದ ಕಾಣುವ ದೊರೆತಂತಾಯಿತು. ವಾಸುದೇವ, ರುಕ್ಮಿಣಿ, ನಿಮ್ಮ ರಾಜನೀತಿ ಕೌಶಲ್ಯ ಈಗ ತಿಳಿದನು. ಇದು ಪರಿಹಾಸವಲ್ಲ ತಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿಯೇ ಇರುವರು. ರುಕ್ಮಿಣಿ, ಆ
ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡಿದ ಅವನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯವು ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡು. ನಾನು ನಿರಸ್ತ್ರನು, ಆದರೆ ಕುರುಕ್ಷೇತ್ರ ಯುದ್ಧವು ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಲ್ಲಿ ಈ ದರ್ಪಾಂಧ ಕ್ಷತ್ರಿಯ ವೀರರನ್ನೆಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸಿದೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದೀಗ ಜನರು ತಿಳಿದರು. ನಾನು ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಭವಿಸಿ ವಿಜಯದ ಭದ್ರಪೀಠವನ್ನೇ ಜಗತ್ತಿಗೆ ತೋರಿಸುವನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಈ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ ಅಂತ. ಪರಮಾತ್ಮನ ಲೀಲೆ ನೀನು
ಶ್ರೀಹರಿಪ ಪರಮಾತ್ಮನ ಲೀಲೆಯೇನಿದು ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕರು ನೀವೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಹಾಗಾದರೆ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ಸ್ವಾಮಿ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ, ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕದ ಮೊದಲ ಹಂತದಲ್ಲಿ ಕಾಲಿಟ್ಟೇನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವ ಹಿಂಸಾಪ್ರಿಯರಾದ ಅಸಂಖ್ಯ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದೆನು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಶತ್ರುವೆಂದೀಗ ತಿಳಿದಿರನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿದನು.
ನಾನು ಕ್ಷಣಕಾಲ ನಿದ್ರಿಸುವೆನು, ಪುನಃ ಎಚ್ಚರಗೊಳ್ಳುವುದರ ಒಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿಯ ಪ್ರಶ್ನೆಯು ಈ ಮಂದಿರದಲ್ಲಿ ನಿಲ್ಲಿಸಲ್ಪಡುವುದು. ಪ್ರಾಣೇಶ್ವರ ರುಕ್ಮಿಣಿ, ನಾನೇ ಭಾಗ್ಯವತಿ, ಇಂದು ನಾನೇ
ಶಯನ ಹರಿ ನಾಗ ಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿ ಹೋದು ಬಹುತೋಗಿಗ ನಾಗ ಶಯನ ಹರಿ ಕೊರು ಪಾಂಡವರ ಭೂಮಿ ವಿಚಾರದೆ ಕೊರು ಪಾಂಡವರ ಭೂಮಿ ವಿಚಾರದೆ ಚಿಂತೆಗಿಡಾಗಿ ಹನೋ ಸೂತ್ರದಾರ ಅರಿಯ ನಟನೆಯು ಆಚರಿಯ ಕರ ಅರಿಯ ನಟನೆಯು ಆಚರಿಯ ಕರ ನಿಗಮ ಗೋಚರನ ಕೀರ್ತಿ ಅಪಾರ ನಿಗಮ ಗೋಚರನ ಕೀರ್ತಿ ಅಪಾರ ನಾಗ ಶಯನ ಹರಿ ನಾಗ ಶಯನ ಹರಿ ನಾಗ ಶಯನ ಹರಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾ ಪರವಶರಾಗಿರುವರು. ಪಾದದಡಿಯಲ್ಲಿ ಕುಳಿತು ಕ್ಷಣಕಾಲ ವಿಶ್ರಾಂತಿಯನ್ನೂ ಪಡೆಯುವೆನು. ಭುವನದ ಶೃಂಗಾರದ ವೈಭವ ನೋಡಲಿದ್ದು ಸಂಭ್ರಮ ಎದುವನು ಭುವನವನ ಎದುವನು ಭುವನವನ ನೋಡಿ ನಲಿವ ಸುದಿನ ನೋಡಲಿದ್ದು ಸಂಭ್ರಮ ಬಿಳುಗು ತಿರುಪದು ತಳಿರು ತೋರಣ ಎನಗೆ ಸಾಟಿಯೇ ಕೃಷ್ಣನ ಭವನ ಮಿನುಗು ತಿರುಪದು ತಳಿರು ತೋರಣ ಎನಗೆ ಸಾಟಿಯೇ ಕೃಷ್ಣನ ಭವನ ಚಿತ್ರ ವಿಚಿತ್ರದಿ ಕೆತ್ತಿಯೇ ಕಂಬುಗಳು ಚಿತ್ರ ವಿಚಿತ್ರದಿ ಕೆತ್ತಿಯೇ ಕಂಬ ತಲ ತಳ ಸಿರ್ಪದು ಮನಿಕೆ ಭವನ ತಲ ತಳ ಸಿರ್ಪದು ಮನಿಕೆ ಭವನ ನೋಡಲಿದು ಸಂಭ್ರಮ ಎದುವರನ ಭವನವನ ಎದುವರನ ಭವನವನ ನೋಡಿ ನಲಿ ವಸುದಿನ ನೋಡಲಿದು ಸಂಭ್ರಮ ಸಮಯವ ಸಾಧಿಸಿ ಶತ್ರುಗಳ ಪಾಂಡವರನ್ನು ಸದೆ ಪಡಿವೆನ ಸಮಯವ ಸಾಧಿಸಿ ಶತ್ರುಗಳಾದ ಪಾಂಡವರನ್ನು ಸದೆ ಪಡಿವೆನ ಸಾರುತ ಬರದಿ ಕೀರ್ತಿಯ ಪಡೆವೆ ಸಾರುತ ಬರದಿ ಕೀರ್ತಿಯ ಪಡೆವೆ ಸಾಧು ಸಜ್ಜನರ ಸಾಧಿಸಿ ಸಮಫಲ ಸಾಧು ಸಜ್ಜನರ ಸಾಧಿಸಿ ಸಮಫಲ ನೋಡಲಿದ್ದು ಸಂಭ್ರಮ ಎದುವರನ ಭವನವನ ಎದುವರನ
ಭವನ ವನ ನೋಡಿದಲ್ಲಿ ವಸುದಿನ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ನೋಡಲಿದು ಸಂಭ್ರಮ ಏನಿ ಭವನದ ಶೃಂಗಾರದ ವೈಭವ ವಿವಿಧ ಮಣಿಮುಕುಟ ವಜ್ರ ವೈಡೂರಿಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ ಎತ್ತ ನೋಡಿದ ರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಕಂಬಗಳ ಸೊಬಗು ನಕ್ಷತ್ರ ಪುಂಜದಂತೆ ಒಡೆತಿರ ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳು ಕರಗಿದಂತೆ ಭಾಸವಾಗುತ್ತಿದೆಯಲ್ಲ ಹಬ್ಬ ಆದಾವ ಶಿಲ್ಪಿಯ ಕೈಚಾತುರ್ಯ ಏನೇ ಶಿಲಾಬಾಲಕಿಯರ ಭಾವಭಂಗಿಗಳು ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಒಳೆಯುತ್ತಿರುವ ನಯನಗಳು ಅಬ್ಬಾ ಸಂಪಿಗೆ ಹೆಸರಿನಂತ ನಾಸಿಕ ಮಧುಚಂದ್ರನನ್ನೇ ನಾಚಿಸುವಂತ ಮಂದಾಸ ಅಬ್ಬಾ ಈ ಅದ್ಭುತವಾದ ಸೌಂದರ್ಯ ರಾಶಿಯನ್ನು ಕಂಡ ಕ್ಷಣ ನಾನೇ ಭಾವಪರವಶನಾದೆ ಭಾವಪರವಶನಾದೆ ಈ ಸುಂದರ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಿ ಬಿಡಲಿ ವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರು ವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗಧಿ ಧೀರ ಪ್ರಚಂಡ ಕೌರವಗೆ ರಣರಂಗಧಿ ಧೀರ ಪ್ರಚಂಡ ಕೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ
ತರದ್ಯಂ ಪಿಡಿದಿಗ ವೀರ ಶರೀರ ಮತಿಸಿದ ಹುಲಿಯಾಕಾರ ಕರದೊಳ್ಗದೆಯಂ ಪಿಡಿದಿಗ ವೀರ ಶರೀರವು ಮತಿಸಿದ ಹುಲಿಯಾಕಾರ ಗುರಿ ಮೀಸಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಬೈಗಿಯೋ ಬಹು ಗಂಭೀರ ನಡೆಯುವ ಪೈಗಿಯೋ ಬಹು ಗಂಭೀರ ನಡೆಯುವ ಪೈಗಿಯೋ ಬಹು ಗಂಭೀರ ನಡೆಯುವ ಪೈಗಿಯೋ ಬಹು ಗಂಭೀರ ಸ್ವಾಗತ ಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಇದೇನು ಆಶ್ಚರ್ಯ ಎಲ್ಲವೂ ಕನಸಿನಂತೆ ವಾಸವಾಗುತ್ತದೆ ಓ ಇದೆಲ್ಲವೂ ಕೃಷ್ಣನ ಮಾಯೆ ಕೃಷ್ಣ ಈ ನಿನ್ನ ಮಾಯಾ ಶಯನಗ್ರಹವನ್ನು ನೋಡಿ ಬೆಳಗಾವನಲ್ಲೋ ಚಲದಂಗಮಲ್ಲ ಕೌರವೇಶ್ವರ ಸಸಾದರ ಪುತ್ರಿಯನ್ನೇ ಶಾಸನ ಮಾಡುತ್ತಿರುವ ಸುಂದರ ಕೋರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಚತುರ್ವಂಶ ಧುರೀಣ ಅಸ್ತಿನಾವತಿ ಮಣಿಮುಕುಟ ರತ್ನ ಸಿಂಹಾಸನಾದೀಶ್ವರ ಬೋನಕ್ಕಿಂತಲೋ ಏನಿನ ಬೋನ ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓ ಸಾತಕಿ ಸಾರ್ವಭೌಮ ದುರ್ಯೋಧನಿಗೆ ವಂದನೆಗಳು ಎಲ್ಲಿ ನಿನ್ನ ಕೃಷ್ಣನು ಕುರುರಾಜ ಶ್ರೀಕೃಷ್ಣ ಪರಮಾತ್ಮರು ನಿದ್ರ ಪರವಶರಾಗಿರುವರು ಇನ್ನೇನು ಎಚ್ಚರಗೊಳ್ಳುವರು ಬಾ ಈ ಪೀಠದಲ್ಲಿ ಕುಳಿತುಕೋ ಕೃಷ್ಣ ಎಂತಹ ನಿಶ್ಚಿಂತ ಪುರುಷನಯ್ಯ ಇವ ರಾಜ್ಯ ಕೋಶಾದಿಗಳನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೊಪ್ಪಿಸಿ ಈತನು ಮಾತ್ರ ಸುಖದಲ್ಪದಲ್ಲಿ ಲೀನರಾಗಿರುವನು ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತಾನೆ ಎಂದರೆ ಏನೋ ಕೃತಿಮ ಇರಲೇಬೇಕು ಇರಲಿ ಈತನು ಎಚ್ಚರಗೊಳ್ಳುವ ತನಕ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಬರುವನು ಸಾತಕಿ ಸಾತಕಿ ನಿನ್ನಲ್ಲೊಂದು ಮಾತು ಏನು ದುರ್ಯೋಧನ ಪಾಂಡವರಿಗೂ ನಮಗೂ ಯುದ್ಧ ಸಂಭವಿಸಿರುವುದು ಆಗಬಹುದು ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಬೇಡಿಕೊಂಡು ಅದು ಹೇಗೆ ಸಾಧ್ಯ ದುರ್ಯೋಧನ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಆತನು ಯಾರ ಪರವನ್ನು ವಹಿಸುವನು ನಾವು ಅವರ ಕಡೆ ಅಲ್ಲವೇ ದುರ್ಯೋಧನ ಸರಿಯಾದ ಮಾತನ್ನು ಹೇಳಿದೆ ಸಾತಕಿ ಕೃಷ್ಣನು ನನ್ನ ಪರ ವಹಿಸಿದನೆಂದರೆ ಯಾವ ಸಮಯವೂ ನನ್ನ ಕೈ ಸೇರಿದಂತೆ ಸಾರ್ವಭೌಮ ದುರ್ಯೋಧನ ಶ್ರೀಕೃಷ್ಣ ಪರಮ ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೋ ಪಾದ ಪಾಶ್ವ ಭೂಪಾಲಕನಾದ ನಾನು
ಈ ಗೋಪಾಲಕನ ಪಾದದಡಿಯಲ್ಲಿ ಕುಳಿತುಕೊಳ್ಳುವೆನು. ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ.